ಧಾರವಾಡ ವಿಧಾನಸಭಾ ಕ್ಷೇತ್ರ 71 ಚುನಾವಣಾ ಅಖಾಡ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಬಸವರಾಜ ಕೊರವರ್ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿಯವರ ಮಧ್ಯಸ್ಥಿಕೆಯಲ್ಲಿ ಹಾಲಿ ಶಾಸಕ ಹಾಗೂ ಬಿಜೆಪಿ ಅಭ್ಯರ್ಥಿ ಅಮೃತಿ ಸೈಬರ ಜೊತೆಗಿನ ಹಳೆ ಬಿರುಕು ಸಮಾಪ್ತಿಗೊಳಿಸಿ ಇಬ್ಬರನ್ನ ಒಂದುಗೂಡಿಸಿದರು. ಧಾರವಾಡದ ದೊಡ್ಡ ನಾಯಕನ ಕೊಪ್ಪದ ಸಂಪಿಗೆ ನಗರದ ಬಸವರಾಜ ಕೊರವರ್ ನಿವಾಸಕ್ಕೆ ಆಗಮಿಸಿ ಅರ್ಧ ಗಂಟೆಗೂ ಅಧಿಕ ಮನವೊಲಿಸಿದರು. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಬಸವರಾಜ ಕೊರವರ್ ಅವರು ತಮ್ಮ ನಾಮಪತ್ರ ಹಿಂದಕ್ಕೆ ಪಡೆದು ಬೇಷರತ್ತಾಗಿ ಬಿಜೆಪಿ ಅಭ್ಯರ್ಥಿ ಅಮೃತಿ ದೇಸಾಯಿಗೆ ಬೆಂಬಲ ಸೂಚಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಮಾತನಾಡಿ, ಸಾಮಾಜಿಕ ಕಾರ್ಯಕರ್ತ ಬಸವರಾಜ ಕೊರವರ್ ನಾಮಪತ್ರ ವಾಪಸ್ ಪಡೆದು ಅಮೃತ ದೇಸಾಯಿವರನ್ನ ಬೆಂಬಲಿಸಲಿದ್ದಾರೆ. ಇವರಿಬ್ಬರು ಹಳೆಯ ಸ್ನೇಹಿತರು, ಏನೋ ಸ್ವಲ್ಪ ಇಬ್ಬರ ಮಧ್ಯೆ ಮನಸ್ತಾಪ ಬಂದಿತ್ತು, ಅದೆಲ್ಲವೂ ಈಗ ನಿವಾರಣೆ ಆಗಲಿದೆ. ಯಾವುದೇ ಷರತ್ತುಗಳಿಲ್ಲದೆ ನಾಮಪತ್ರ ವಾಪಸ್ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಕೊರವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಮೃತ ದೇಸಾಯಿ ಅವರಿಗೆ ಬೆಂಬಲಿಸಿ ಇವತ್ತು ಅವರು ಪಕ್ಷೇತರರಾಗಿ ಏನು ಸ್ಪರ್ಧೆ ಮಾಡಿದ್ರು ಅದನ್ನು ಹಿಂತೆಗೀತಾ ಇದ್ದಾರೆ. ಅವರಿಗೆ ಪಾರ್ಟಿ ಪರವಾಗಿ ಅಮೃತ ದೇಸಾಯಿ ಅವರ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಅವರು ಅಮೃತ ದೇಸಾಯಿ ಅವರಿಗೆ ಬೆಂಬಲ. ಯಾವುದೇ ಕಂಡೀಷನ್ ಇಲ್ಲ, ಏನೂ ಕಂಡೀಷನ್ ಇಲ್ಲ, ಯಾವುದೇ ಕಂಡೀಷನ್ ಇರಲಾರದೆ ಇಲ್ಲೇ ಎದುರಿಗಿದ್ದಾರೆ. ಹೇಳಪ್ಪ, ಹಳೆ ಇಬ್ಬರು ಸ್ನೇಹಿತರಿದ್ದರು, ಏನೋ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿತ್ತು, ಅದೆಲ್ಲ ಸರಿಯಾಗಿ ಇವತ್ತು ಅವರು ವಿಚಾರ ಮಾಡ್ತಾರೆ, ಮಾಡಿ ಅಮೃತ ದೇಸಾಯಿಯರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ. ಶಾಸಕ ಅಮೃತ ದೇಸಾಯಿ ಅವರು ಮಾತನಾಡಿ, ನಾವಿಬ್ಬರು ಅಣ್ಣ ತಮ್ಮಂದರಂತೆ ಇದ್ದೇವು, ಇಬ್ಬರ ಮಧ್ಯೆ ಏನೋ ಭಿನ್ನ ವಿಚಾರ ಇರಲಿಲ್ಲ, ಆದರೂ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿತ್ತು. ತವನಪ್ಪ ಅಷ್ಟಕ್ಕೆ ಪಕ್ಷ ಬಿಟ್ಟ ವಿಚಾರ, ಅವರು ಮೊದಲು ಕಾಂಗ್ರೆಸ್ನಲ್ಲಿ ಇದ್ದವರು, ಇಲ್ಲಿ ಸಮಾಧಾನ ಆಗಲಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ. ಬಸವರಾಜ ಕೊರವರ್ ನಾಮಪತ್ರ ವಾಪಸ್ ಪಡೆಯುತ್ತಾರೆ, ನಮ್ಮ ಪರವಾಗಿ ಪ್ರಚಾರ ಮಾಡುತ್ತಾರೆ, ಇಬ್ಬರು ಈಗ ಒಂದಾಗಿದ್ದೇವೆ, ಮತ್ತೆ ನಮ್ಮ ಮನೆ ಒಂದಾಗಿದೆ ಎಂದು ಹೇಳಿದರು. ನಂದು ಒಂದು ಸ್ವಲ್ಪ ಏನು ವಿಚಾರ ಇಲ್ಲ, ಏನು ಎದುರು ಕೇಳಿಲ್ಲ, ನಾನು ಅವನಿಗೇನು ಕೇಳಿಲ್ಲ. ಅದೊಂದು ಎರಡು ಡಿಫ್ರೆನ್ಸ್ ಬಂದಿತ್ತು, ಈಗಾಗಲೇ ಮತ್ತೆ ಮಂಜುನಾಥ್ ಅವರು ಮಾಡ್ಬಿಟ್ಟೆ. ನೋಡಪ್ಪ ಅವರು ಮೂಲಕ್ಕೆ ಇಲ್ಲಿ ಸಮಾಧಾನ ಆಗ್ಲಿ ಕಾಣಿಸುತ್ತೆ, ಹೋಗಿ ಹೋಗ್ಯಾರ ಅವರು. ನಾವು ಮಾತಾಡೋದು ಅವಶ್ಯಕತೆ ಮನಿ ಮತ್ತೆ ಗಟ್ಟಿ ಆತು ಅಂತ ಹೇಳಿ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ ಕೊರವರ್ ಮಾತನಾಡಿ, ಅಮೃತ ದೇಸಾಯಿ ಜೊತೆಗೆ ಕ್ಷೇತ್ರದ ಜನರ ವಿಷಯಗಳಿಗೆ ಸ್ಪಂದಿಸಿದ ಹಿನ್ನೆಲೆ ಬೇಸರವಾಗಿತ್ತು, ಹೀಗಾಗಿ ದೂರ ಆಗಿ ಹೋರಾಟದ ದಾರಿ ಹಿಡಿದಿದ್ದೇವೆ. ನಾವು ಯೋಗೇಶ್ ಕೂಡ ಕೊಲೆ ಪ್ರಕರಣದ ಹೋರಾಟ ಮಾಡುತ್ತಿದ್ದೇವೆ, ಅದಕ್ಕೆ ಹಿನ್ನಡೆ ಆಗಬಾರದೆಂದು ಕೂಡಿದ್ದೇವೆ. ಇದೇ ಕಾರಣಕ್ಕೆ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಎಲ್ಲರನ್ನ ಒಂದುಗೂಡಿಸಲು ಪ್ರಯತ್ನಿಸಿದ್ದಾರೆ. ನಾನು ಮೊದಲು ಬಿಜೆಪಿ ಬೆಂಬಲಿಗನಾಗಿದ್ದೆ, ಮುಂದೆಯೂ ಬೆಂಬಲಿಗನಾಗಿ ಇರುವೆ, ಆದರೆ ಪಕ್ಷಕ್ಕೆ ಸೇರುವುದಿಲ್ಲ, ಹಿಂದೆಯೂ ಪಕ್ಷ ಸೇರಲಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಲ್ಲ, ಪಕ್ಷದ ಬೆಂಬಲಿಗನಷ್ಟೇ ಎಂದು ಸ್ಪಷ್ಟಪಡಿಸಿದರು. ದೇಸಾಯಿ ಜೊತೆ ಬಂದಿತ್ತು,
ಮಾಡೋದು ಒಂದಿಷ್ಟು ವಿಷಯಗಳಿಗೆ ಬೇಸರಾಗಿತ್ತು. ಈಗ ಗುರುನಾಥ ಗೌಡರು ನಾವು ಏನು ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಹಿನ್ನಡೆ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ನಮ್ಮೆಲ್ಲರನ್ನೂ ಸೇರಿದ್ದಾರೆ. ನಾನು ಈಗ ಬಿ ಜೆ ಪಿ ಸಪೋರ್ಟರ್ ಆಗಿದ್ದೆ, ಮೊದಲು ಕೂಡ ವೋಟರ್ ಆಗಿದ್ದೆ, ಸಪೋರ್ಟರ್ ಆಗಿದ್ದೆ, ಇವತ್ತಿಗೂ ಕೂಡ ಬಿ ಜೆ ಪಿ ಪಕ್ಷದ ಸಪೋರ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ನಾಮಿನೇಷನ್ ತಗೋತೀನಿ. ಇಷ್ಟೆಲ್ಲ ಹಿರಿಯರು ಹೇಳಾರ, ಈಗ ಭಾಳ ಜನ ಯುವಕರು ಹಿರಿಯರು ಸೇರಿ ನನಗೆ ನೀವು ಚುನಾವಣೆ ಮಾಡಬೇಕಂದಾಗ ನಾವು ಮುಂದೆ ಹೋಗಿದ್ವಿ, ಈಗ ಇವತ್ತು ಅವರೇ ಹೇಳಕತ್ತಾರ ಬೇಡ ಅಂತೇಳಿ ನಾನು ಹಿಂದೆ ತಗೋತೀನಿ. ಇಲ್ಲ, ನಾನು ಯಾವ ಪಕ್ಷನೂ ಸೇರ್ಪಡೆ ಆಗ್ತಾ ಇಲ್ಲ. ನಾನು ಅವತ್ತೂ ಹೇಳೀನಿ, ಮಾಧ್ಯಮಗೋಷ್ಠಿಯೊಳಗೂ ಹೇಳೀನಿ, ನಿಮಗೆ ಪಕ್ಷದ ಕಾರ್ಯಕರ್ತ ನಾನಲ್ಲ, ಸಪೋರ್ಟರ್ ಹೌದು, ವೋಟರ್ ಹೌದು, ಈಗೂ ಕೂಡ ನಾನು ಸಪೋರ್ಟರ್ ಆಗಿ ನಾನು ಕೆಲಸ ಮಾಡ್ತೀನಿ. ನಾನು ಪಕ್ಷದ ಹೊರಗಡೆ ಇದ್ದು ಸಾಮಾಜಿಕ ಹೋರಾಟ ಮುಂದುವರಿಸುತ್ತೇನೆ, ಸದ್ಯಕ್ಕೆ ಪಕ್ಷಕ್ಕೆ ಸೇರ್ಪಡೆ ಆಗುವುದಿಲ್ಲ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಗೌಡರ್, ಜನಜಾಗೃತಿ ಸಂಘದ ಉಪಾಧ್ಯಕ್ಷ ನಾಗರಾಜ್ ಕಿರಣಗಿ, ಮೇಯರ್ ಹಿರೇಶ್ ಅಂಚಿಟ್ಕಿರಿ, ಬಿಜೆಪಿ ಮುಖಂಡ ಜಯತೀರ್ಥ ಕಟ್ಟಿ, ಉಮೇಶ್ ದೋಷಿ, ನಾಗನಗೌಡ ನಿರಲಗಿ ಪಾಟೀಲ್, ರಾಜು ಹಜಾರಿ, ಶಂಕರಣ್ಣ ಅಮ್ಮಿನಬಾವಿ, ಶಂಕರ್ ಶಿಳಕೆ, ಸಂಕಿ ನಗರದ ಹಿರಿಯರಾದ ಬಸವಣ್ಣಪ್ಪ ಕಮತಿ ಸೇರಿದಂತೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಹಳ್ಳಿಯ ಸಾವಿರಾರು ಜನ ಭಾಗಿಯಾಗಿದ್ದರು.